ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಅಥವಾ ಫೋನ್ ನಂಬರ್ಸ್ಗಳನ್ನ ಒಂದು ಗೂಗಲ್ ಅಕೌಂಟ್ನಿಂದ ಮತ್ತೊಂದು ಗೂಗಲ್ ಅಕೌಂಟ್ಗೆ ಯಾವ ರೀತಿ ವರ್ಗಾವಣೆ ಮಾಡಬಹುದು ಅಂತ ಚರ್ಚೆ ಮಾಡೋಣ. ನಮ್ಮ ಫೋನ್ ನಂಬರ್ಸ್ಗಳನ್ನ ನಾವು ಗೂಗಲ್ ಅಕೌಂಟ್ನಲ್ಲಿ ಸೇವ್ ಮಾಡಿದರೆ ಅದು ಯಾವುದಾದ್ರೂ ಕಾರಣಕ್ಕಾಗಿ ಬೇರೆ ಅಕೌಂಟ್ಗೆ ನಾವು ವರ್ಗಾವಣೆ ಮಾಡಬೇಕಾಗಿದೆ ಅಂದ್ಕೊಳ್ಳಿ, ಅಲ್ಲಿ ನಾವು ಒಂದೇ ಕ್ಲಿಕ್ನಲ್ಲಿ ವರ್ಗಾವಣೆ ಮಾಡ್ಕೋಬಹುದು. ಅದು ಒಂದು ನಂಬರ್ ಇರ್ಬೋದು ಅಥವಾ ಎಷ್ಟೇ ನಂಬರ್ ಇದ್ದರೂ ಕೂಡ ಕೇವಲ ಒಂದೇ ಕ್ಲಿಕ್ನಲ್ಲಿ ಕೇವಲ ಒಂದು 10 ರಿಂದ 15 ಸೆಕೆಂಡ್ ಒಳಗಡೆ ಎಷ್ಟು ನಂಬರ್ ಎಲ್ಲ ನಂಬರ್ಸ್ಗಳನ್ನ ನಾವು ಬೇರೆ ಗೂಗಲ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇಲ್ಲಿ ನಮ್ಮ ಫೋನಲ್ಲಿ ಒಂದು ಆ್ಯಪ್ ಇರಬೇಕಾಗುತ್ತೆ ಸ್ನೇಹಿತರೆ, ಕಂಪಲ್ಸರಿಯಾಗಿ. ಅದು ಯಾವುದು ಅಂದರೆ ಗೂಗಲ್ ಕಾಂಟ್ಯಾಕ್ಟ್ಸ್ ಆ್ಯಪ್ ಅನ್ನೋದು. ಈಗ ನಮ್ಮ ಒಂದು ಇನ್ಬಿಲ್ಟ್ ಆ್ಯಪ್ ಬಂದಿರುತ್ತೆ, ಆದರೆ ಅದು ಇಲ್ಲ ಅಂದರೆ ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ನಾನು ಹೇಳುವಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಗೂಗಲ್ ಕಾಂಟ್ಯಾಕ್ಟ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅಂದರೆ ಈಸಿಯಾಗಿ ನಿಮಗೆ ವರ್ಗಾವಣೆ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನೋಡಿ, ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ನಾನು ಸರ್ಚ್ ಮಾಡ್ಕೋತೀನಿ ಈ ಆ್ಯಪ್ನಲ್ಲಿ. ಇದು ಕೂಡ ಗೂಗಲ್ನ ಆ್ಯಪ್. ನೋಡಿ, ಈ ರೀತಿ ನಾನು ಸರ್ಚ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇರುತ್ತೆ ನೋಡಿ ಸ್ನೇಹಿತರೆ, ಈ ಸಿಂಬಲ್ ಇರುವಂಥ ಆ್ಯಪ್. ಇಲ್ಲಿ ಅಪ್ಡೇಟ್ ಮಾಡ್ಕೋತೀನಿ, ನಾನು ಕೂಡ ಇನ್ಸ್ಟಾಲ್ ಮಾಡಿ ತುಂಬ ದಿನ ಆಯಿತು. ಅಪ್ಡೇಟ್ ಮಾಡ್ಕೋತೀನಿ, ಅಪ್ಡೇಟ್ ಆಯಿತು. ನಂತರದಲ್ಲಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವ ರೀತಿ ಇರುತ್ತೆ ಪ್ರೊಸೆಸ್ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಡಿಫಾಲ್ಟ್ ಇಮೇಲ್ ಐ ಡಿ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ, ಯಾವ ಒಂದು ಇಮೇಲ್ ಐ ಡಿನಲ್ಲಿ ಅಥವಾ ಯಾವ ಗೂಗಲ್ ಅಕೌಂಟ್ನಲ್ಲಿ ನಮ್ಮ ಫೋನ್ ನಂಬರ್ಸ್ಗಳಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ನೋಡಿ 21 ನಂಬರ್ಸ್ಗಳು ಈ ಒಂದು ಇಮೇಲ್ ಒಂದು ಗೂಗಲ್ ಅಕೌಂಟ್ನಲ್ಲಿ ಸೇವ್ ಇದೆ. ಈ ನಂಬರ್ಸ್ಗಳನ್ನ ನಾನು ಬೇರೆ ಗೂಗಲ್ ಅಕೌಂಟ್ಗೆ ವರ್ಗಾವಣೆ ಮಾಡಿಬಿಟ್ಟು ತೋರಿಸ್ತೀನಿ. ಮೊಟ್ಟ ಮೊದಲು ಇಲ್ಲಿ ಕಾಂಟ್ಯಾಕ್ಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಎಷ್ಟು ನೀವು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ವರ್ಗಾವಣೆ ಮಾಡ್ತಾ ಇರ್ತೀರಾ ಅವುಗಳನ್ನೆಲ್ಲವನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಇಲ್ಲಿ 1, 2, 3, 4 ಇದ್ರೂ ಕೂಡ ಮಾಡ್ಕೋಬಹುದು, ಅಥವಾ ನೀವು ಆಲ್ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ಮೇಲ್ಗಡೆ 3 ಡಾಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿದರೆ ಅವು ಎಷ್ಟೇ ನಂಬರ್ಸ್ ಇದ್ರೂ ಕೂಡ, ಅದು ಥೌಸಂಡ್ಸ್ ಆಫ್ ನಂಬರ್ಸ್ ಇದ್ರೂ ಕೂಡ ನೀವು ಈ ಕಾಂಟ್ಯಾಕ್ಟ್ಸ್ಗಳನ್ನ ಈಸಿಯಾಗಿ ವರ್ಗಾವಣೆ ಮಾಡ್ಕೋಬಹುದು. ಆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕೇವಲ 21 ಸೆಲೆಕ್ಟೆಡ್ ಇದೆ ಸ್ನೇಹಿತರೆ. ನೀವು ಜಾಸ್ತಿ ಇದ್ರೂ ಕೂಡ ವರ್ಗಾವಣೆ ಮಾಡಬಹುದು. ಇಲ್ಲಿ ನೋಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೆಲೆಕ್ಟ್ ಆದ ನಂತರದಲ್ಲಿ. ನಂತರದಲ್ಲಿ ಮೂವ್ ಟು ಅನದರ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ, ಮೂವ್ ಟು ಅನದರ್ ಅಕೌಂಟ್ ಅಂತ. ಅದ್ಮೇಲೆ ನಾವು ಕ್ಲಿಕ್ ಮಾಡ್ಕೋತೀವಿ. ಮಾಡಿಬಿಟ್ಟು ಇಲ್ಲಿ ನಮ್ಮ ಡಿವೈಸ್ನಲ್ಲಿ ಸೇವ್ ಇರುವಂಥ ಬೇರೆ ಬೇರೆ ಇಮೇಲ್ ಐ ಡಿಗಳೆಲ್ಲ ಇಲ್ಲಿ ತೋರಿಸ್ತಾ ಇದೆ. ನಾವು ಯಾವ ಇಮೇಲ್ ಐ ಡಿಗೆ ಅಥವಾ ಯಾವ ಗೂಗಲ್ ಅಕೌಂಟ್ಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ನೋಡ್ಬೋದು. ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ನಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗಳು ಬೇರೆ ಇಮೇಲ್ ಐ ಡಿಗೆ ವರ್ಗಾವಣೆ ಆಗಿದೆ. ಕೇವಲ ಇಷ್ಟೇ, ಜಾಸ್ತಿ ಏನು ಪ್ರೊಸೆಸ್ ಇರೋದಿಲ್ಲ. ಈ ರೀತಿ ನಾವು ಎಷ್ಟೇ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ರೂ ಕೂಡ ಕೇವಲ 10 ರಿಂದ 15 ಸೆಕೆಂಡ್ಸ್ ಒಳಗೆ ನೋಡ್ಬೋದು. ಮೇಲ್ಗಡೆ ನೋಟಿಫಿಕೇಶನ್ ತೋರಿಸ್ತಾ ಇದೆ, 21 ಕಾಂಟ್ಯಾಕ್ಟ್ಸ್ಗಳು ಮೂವ್ ಆಗಿದೆ, ಸಕ್ಸಸ್ಫುಲ್ ಆಗಿ ಮೂವ್ ಆಗಿದೆ ಬೇರೆ ಅಕೌಂಟ್ಗೆ ಅಂತ. ಈ ರೀತಿ ನಾವು ಒಂದು ಗೂಗಲ್ ಅಕೌಂಟ್ನಿಂದ ಮತ್ತೊಂದು ಗೂಗಲ್ ಅಕೌಂಟ್ಗೆ ಈಸಿಯಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ವರ್ಗಾವಣೆ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.